ಪ್ರಭು ಪ್ರಸಾದ್ ಚಾನೆಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ. ಇವತ್ತು ಸಿಂಧಿ ಪಕೋಡ ಮಾಡೋಣ. ಸಿಂಧಿ ಪಕೋಡ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಪಾಲಕ್, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ. ಇದನ್ನು ತೊಳೆದು ಕಟ್ ಮಾಡಿ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಎಲೆಕೋಸ್ ಹಾಕ್ತಾ ಇದ್ದೀನಿ ಇದರಲ್ಲಿ. ಶುಂಠಿ, ಹಸಿಮೆಣಸಿನಕಾಯಿ, ಧನಿಯಾ ಈ ರೀತಿ ದಪ್ಪಕ್ಕೆ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಕಡಲೆ ಹಿಟ್ಟು ಒಂದು ಸೌಟು, ಒಂದೂವರೆ ಸೌಟು ಕಡಲೆ ಹಿಟ್ಟು, ಒಂದು ಸೌಟು ಅಕ್ಕಿ ಹಿಟ್ಟು, ಅರಿಶಿನ, ಅಚ್ಚಕಾರದ ಪುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೀರು ಹಾಕಬಾರ್ದು, ಸೊಪ್ಪಲ್ಲೇ ನೀರಿರುತ್ತಲ್ವಾ, ಅದರಿಂದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಇದನ್ನು ಕಲಸ್ಕೊಳ್ಳೋಣ. ನೋಡಿ ಹೀಗೆ ಇದು ಕಲಸೋವರೆಗೂ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ನಾವು ಎಣ್ಣೆಯಲ್ಲಿ ಹಾಕೋಣ. ನೋಡಿ ಎಣ್ಣೆಯಲ್ಲಿ ಪಕೋಡ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ರೋಸ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹೀಗೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೆಂದೋಗುತ್ತೆ. ನೋಡಿ ಇದು ರೆಡಿ ಆಗಿಬಿಟ್ಟಿದೆ. ಇದನ್ನು ತೆಗೆದು ಬಿಡ್ತಾ ಇದ್ದೀನಿ. ಈರೋ ಹಿಟ್ಟು ಸಹ ಹೀಗೆ ಕರ್ಕೊಂಡ್ಬಿಡೋಣ. ನೋಡಿ ಇದು ತೆಗೆದು ಬಿಡೋಣ. ಎಷ್ಟು ಈಸಿಯಾಗಿ ಸಿಂಧಿ ಪಕೋಡ ರೆಡಿಯಾಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೀನಿ. ಸಿಂಧಿ ಪಕೋಡ ರೆಡಿ.